ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಪತ್ರಿಕೋದ್ಯಮದ ವ್ಯಾಖ್ಯಾನದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ವಿ. ಹಾಗೆಯೇ ಪತ್ರಿಕೋದ್ಯಮದ ಕುರಿತಾಗಿ ಯಾರೆಲ್ಲ ಏನೆಲ್ಲ ವ್ಯಾಖ್ಯೆಗಳನ್ನು ನೀಡಿದ್ದಾರೆ, ಯಾವ ರೀತಿ ಪತ್ರಿಕೋದ್ಯಮವನ್ನು ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ಕಳೆದ ತರಗತಿಯಲ್ಲಿ ಹಾಗೆ ಕಳೆದ ವಿಡಿಯೋದಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ. ಈ ಒಂದು ತರಗತಿಯಲ್ಲಿ ಹಾಗೆ ಈ ಒಂದು ಒಂದು ವಿಡಿಯೋದಲ್ಲಿ ನಾವು ನೇಚರ್ ಆಫ್ ಜರ್ನಲಿಸಮ್ ಅಂದರೆ ಪತ್ರಿಕೋದ್ಯಮದ ಲಕ್ಷಣಗಳು ಏನು, ಯಾವ ರೀತಿಯಾಗಿ ಪತ್ರಿಕೋದ್ಯಮ ಇರುತ್ತೆ, ಏನೆಲ್ಲ ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡಿರು ಈ ಒಂದು ಪತ್ರಿಕೋದ್ಯಮದಲ್ಲಿ ಕೆಲಸವನ್ನು ಮಾಡಲಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಈ ತರಗತಿಯಲ್ಲಿ ಡಿಸ್ಕಷನ್ಸನ್ನು ಮಾಡೋಣ. ಸೊ ಜರ್ನಲಿಸಮ್ ಇಸ್ ದ ಟೈಮ್ಲಿ ರಿಪೋರ್ಟಿಂಗ್ ಆಫ್ ಇವೆಂಟ್ಸ್. ಸೊ ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಆ ಹೊತ್ತಿನಲ್ಲಿ ನಡೀತಕ್ಕಂತಹ ಘಟನೆಗಳು ಇದ್ದಾವೆ ಅವುಗಳ ಕುರಿತಾಗಿ ವರದಿಯನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಕಳೆದ ತರಗತಿಯಲ್ಲಿ ಕೂಡ ನಿಮಗೆ ಅವುಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಆ ಹೊತ್ತಿಗೆ ನಡೀತಕ್ಕಂತಹ ವಿಷಯಗಳನ್ನು ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್, ನಿಮಗೆ ಈ ಹೊತ್ತಿಗೆ ಏನು ವಿದ್ಯಾಗಮ ಯೋಜನೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಇಡೀ ಕರ್ನಾಟಕದಾದ್ಯಂತ ಪ್ರೈಮರಿ ಶಾಲೆಯ ಮಕ್ಕಳಿಗೆ ಮತ್ತು ಹಾಗೆ ಪ್ರೌಢಶಾಲಾ ಮಕ್ಕಳಿಗೆ, ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳಿಗೆ ಏನು ವಿದ್ಯಾಗಮ ಯೋಜನೆಯನ್ನು ಮಾಡ್ತಾ ಇದ್ದಾರೆ, ಅದರ ಮೂಲಕ ಸಮಾಜದಲ್ಲಿ ತುಂಬ ಕಟ್ಟಕಡೆಯ ವ್ಯಕ್ತಿ ಮಕ್ಕಳಿಗೂ ಕೂಡ ಈ ಶಿಕ್ಷಣ ಅಂತಕ್ಕಂಥದ್ದು ತಲುಪಬೇಕು, ಅವರುಗಳಿಗೆ ಈ ಒಂದು ಏನು ಚೈಲ್ಡ್ ಲೇಬರಿಂಗ್ ಆಗಿರಬಹುದು ಅಥವಾ ಚೈಲ್ಡ್ ಮ್ಯಾರೇಜಸ್ಗಳಾಗ್ಬಾರ್ದು, ಅದು ಯಾವುದೂ ಕೂಡ ಆಗದೇ ಮಕ್ಕಳು ಕಲಿಕೆಯಲ್ಲಿ ಆ್ಯಕ್ಟಿವ್ ಆಗಿ ತೊಡಗಬೇಕು ಅನ್ನೋ ಉದ್ದೇಶದಿಂದ ವಿದ್ಯಾಗಮ ಯೋಜನೆಯನ್ನು ಕೂಡ ಹಮ್ಮಿಕೊಂಡಿದ್ರು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅದರ ಉದ್ದೇಶಗಳು ಒಳ್ಳೆಯದಾಗಿದ್ದರೂ ಕೂಡ, ಉತ್ತಮವಾಗಿದ್ದರೂ ಕೂಡ, ಆದರೆ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಕೂಡ ಇದರಿಂದ ವಿದ್ಯಾಗಮ ಯೋಜನೆಗಳಿಂದ ಕೂಡ ಕೊರೋನಾ ಸೋಂಕು ತಗಲಿದ್ದು ಕೂಡ ಸಾಕಷ್ಟು ಚರ್ಚೆಯಾಯಿತು. ಸೊ ಹೀಗೆ ಆ ಹೊತ್ತಿಗೆ ಏನು ಇಂಪಾರ್ಟೆಂಟ್ ಇರುತ್ತೆ ಅವುಗಳ ವಿಷಯದ ಕುರಿತಾಗಿ ಈ ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಮಾತಾಡುತ್ತೆ. ಯಾವತ್ತೂ ಕೂಡ ಅಷ್ಟೇ, ಹಾಟ್ ಕೇಕ್ ಯಾವತ್ತೂ ಕೂಡ ತುಂಬ ಬೇಗ ಸೇಲ್ ಆಗುತ್ತೆ. ಹಳಸೋಗಿದ್ದ ಕೇಕನ್ನು ಯಾರೂ ಕೂಡ ಇಷ್ಟಪಡೋದಿಲ್ಲ, ಯಾರೂ ಕೂಡ ತಿನ್ನಬೇಕು ಅಂತ ಆಸೆ ಪಡೋದಿಲ್ಲ. ಸೊ ಹಾಗೆ ಈ ಪತ್ರಿಕೋದ್ಯಮದಲ್ಲೂ ಕೂಡ ಹಾಗೇನೆ, ಇಲ್ಲಿ ನ್ಯೂಸ್ ಪೇಪರ್ ಆಗಿರ್ಬೋದು ಅಥವಾ ಟೆಲಿವಿಷನ್ ಆಗಿರ್ಬೋದು ಅಥವಾ ರೇಡಿಯೋ ಕೂಡ ಇಲ್ಲಿ ಆಗಿರ್ಬೋದು. ಸೊ ಯಾವುದೇ ಮಾಧ್ಯಮಗಳಾಗಿದ್ರೂ ಕೂಡ ಅಲ್ಲಿ ಅವತ್ತಿನ ವರದಿಗಳು, ಆ ಕ್ಷಣದ ಸುದ್ದಿ ಏನಿರುತ್ತೆ ಅವುಗಳ ಕುರಿತಾಗಿ ವರದಿಯನ್ನು ಮಾಡ್ತಕ್ಕಂತಹದ್ದು, ಅವುಗಳ ಕುರಿತಾಗಿ ಮಾಹಿತಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ಪತ್ರಿಕೋದ್ಯಮದಲ್ಲಿ ಮಾಡಲಾಗತ್ತೆ. ಹಾಗೆ ಒಂದು ಈ ಪತ್ರಿಕೋದ್ಯಮದಲ್ಲಿ ಲೋಕಲ್, ಪ್ರೊವಿಷನಲ್, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲಿನ ನ್ಯೂಸ್ಗಳನ್ನು ಕೂಡ ನಾವು ನೋಡ್ತೇವೆ, ಅಂದರೆ ಸ್ಥಳೀಯ ಮಟ್ಟದಲ್ಲಿ ನೋಡ್ತೇವೆ, ಪ್ರಾಂತೀಯ ಮಟ್ಟದ ಸುದ್ದಿಗಳನ್ನು ನೋಡ್ತೇವೆ, ರಾಜ್ಯ ಮಟ್ಟದಲ್ಲಿ ನೋಡ್ತೇವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಸುದ್ದಿಗಳನ್ನು ಕೂಡ ನೋಡ್ತಕ್ಕಂಥದ್ದು. ಅಂದರೆ ನಮ್ಮ ಸ್ಥಳೀಯವಾಗಿ ನಾವು ವಾಸ ಮಾಡ್ತಿರ್ತಕ್ಕಂತಹ ಸುತ್ತಮುತ್ತಲಿನ ಪ್ರದೇಶಗಳಿರ್ಬೋದು, ಹಾಗೆ ಪ್ರಾದೇಶಿಕವಾಗಿ ನಾವು ಜಿಲ್ಲೆನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ, ಜಿಲ್ಲೆನಲ್ಲಿ ಏನೆಲ್ಲ ಅಂಶಗಳು ಅಂದರೆ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು, ಬೆಳವಣಿಗೆಗಳು ಆಗ್ತಾ ಇದೆ ಅವುಗಳ ಬಗ್ಗೆ ನಾವು ಮಾಹಿತಿಯನ್ನು ನೋಡ್ತೇವೆ. ನಗರ ಮಟ್ಟದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗ್ತಾ ಇದೆ ಅಥವಾ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅವುಗಳ ಕುರಿತಾಗಿ ನಾವು ಮಾಹಿತಿಯನ್ನು ಕೂಡ ನೋಡ್ತೇವೆ. ಹಾಗೆ ರಾಜ್ಯ ಮಟ್ಟದಲ್ಲಿ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಕುರಿತಾಗಿ ಕೂಡ ನಮ್ಮ ಪತ್ರಿಕೆಗಳಲ್ಲಿ ನಾವು ವರದಿಯನ್ನು ನೋಡ್ತೇವೆ. ಸೊ ಕೇವಲ ಒಂದು ಕ್ಷೇತ್ರಕ್ಕೆ ಅಥವಾ ಒಂದು ಹಂತಕ್ಕೆ ಅಥವಾ ಒಂದು ಪ್ರದೇಶಕ್ಕೆ ಅದು ಮಟ್ಟಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ, ಅದರ ಬದಲಾಗಿ ಇಡೀ ವಿಶ್ವದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಡೀ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಆಗುಹೋಗುಗಳು ಏನಾಗ್ತಾ ಇದೆ ಅವುಗಳ ಕುರಿತಾಗಿ ನಾವು ವರದಿಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಸೊ ರಿಪೋರ್ಟಿಂಗ್ ಇನ್ವಾಲ್ವ್ಸ್ ದ ಗ್ಯಾದರಿಂಗ್ ಆಫ್ ಇನ್ಫಾರ್ಮೇಷನ್. ಈ ವರದಿಗಾರಿಕೆ ಅಂತಕ್ಕಂಥದ್ದು ಏನಿದೆ ಅದು ನಾವು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ತೇವೆ, ಇನ್ಫಾರ್ಮೇಷನ್ನ ಮಾಹಿತಿಗಳನ್ನು ಕಲೆ ಹಾಕ್ತೇವೆ, ಬೇರೆ ಬೇರೆ ಮಾಹಿತಿಗಳನ್ನು ಕಲೆ ಹಾಕ್ತೇವೆ. ಬರೀ ಕೊರೋನಾ ಬಗ್ಗೆ ನಾವು ಮಾಹಿತಿ ಕೊಡೋದಿಲ್ಲ, ಅದರ ಹೊರತಾಗಿ ಅಪರಾಧ ಸುದ್ದಿ ಬಗ್ಗೆ ವರದಿಯನ್ನು ಕೊಡ್ತೇವೆ. ಹಾಗೆ ಎಕನಾಮಿಕಲ್ ಕಂಡೀಷನ್ಸ್ಗಳು ಹೇಗಿದೆ, ಫಿನಾನ್ಷಿಯಲ್ ಕಂಡೀಷನ್ಸ್ ಹೇಗಿದೆ, ನಮ್ಮ ರಕ್ಷಣಾ ವ್ಯವಸ್ಥೆಗಳು ಹೇಗಿದ್ದಾವೆ, ಹಾಗೆ ಇವತ್ತಿನ ಮಹಿಳೆ ಮತ್ತು ಮಕ್ಕಳ ಸ್ಥಿತಿಗಳು ಹೇಗಿದ್ದಾವೆ, ಶಿಕ್ಷಕರ ಸ್ಥಿತಿ ಹೇಗಿದೆ. ಸೊ ಹೀಗೆ ಪ್ರತಿಯೊಂದು ಮಾಹಿತಿಯೂ ಕೂಡ ನಾವು ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಮಾಜದಲ್ಲಿ ನಮ್ಮ ತಂತ್ರಜ್ಞಾನ ವ್ಯವಸ್ಥೆ ಇವತ್ತು ಯಾವ ಮಟ್ಟಕ್ಕೆ ಬದಲಾವಣೆಯನ್ನು ಹೊಂದ್ತಾ ಇದೆ, ಏನೆಲ್ಲ ಹೊಸ ಹೊಸ ಫೀಚರ್ಸ್ಗಳು ಅಡಿಷನಲ್ ಆಗಿ ನಮಗೆ ಸೇರ್ಕೊಳ್ತಾ ಇದೆ,
ಸೊ ಹೀಗೆ ನಮ್ಮ ಪತ್ರಿಕೋದ್ಯಮದಲ್ಲಿ ನಾವು ಗ್ಯಾದರ್ ಮಾಡದೇ ಇರತಕ್ಕಂತಹ ಅಂದರೆ ಇನ್ ಕಲೆಕ್ಟ್ ಮಾಡದೇ ಇರತಕ್ಕಂತಹ ಮಾಹಿತಿಗಳು ಯಾವುದೂ ಕೂಡ ಇಲ್ಲ. ಎಲ್ಲ ರೀತಿಯ ಮಾಹಿತಿಯನ್ನು ಕೂಡ ನಾವು ಕಲೆ ಹಾಕ್ತೇವೆ. ಎಲ್ಲ ಮಾಹಿತಿಗಳನ್ನು ಕೂಡ ನಮ್ಮ ಓದುಗರಿಗೆ ನಾವು ಕೊಡ್ತಕ್ಕಂಥ ಬರೀ ರಾಜಕೀಯ ಸುದ್ದಿಗಳನ್ನು ಕೊಡೋದಿಲ್ಲ. ರಾಜಕೀಯದ ಜೊತೆಗೆ ನಮಗೆ ಅಪರಾಧ ಸುದ್ದಿಗಳು, ಕ್ರೈಮ್ ನ್ಯೂಸ್ಗಳು ಇರುತ್ತೆ, ಆಯಿತಾ, ಲೋಕಲ್ ನ್ಯೂಸ್ಗಳಿರುತ್ತೆ, ನ್ಯಾಷನಲ್ ನ್ಯೂಸ್ ಇರುತ್ತೆ, ಇಂಟರ್ನ್ಯಾಷನಲ್ ನ್ಯೂಸ್ ಇರುತ್ತೆ, ಸ್ಪೋರ್ಟ್ಸ್ ನ್ಯೂಸ್ ಇರುತ್ತೆ, ಫಿನಾನ್ಸ್ಗೆ ಸಂಬಂಧಪಟ್ಟ ಹಾಗೆ ನಾವು ನ್ಯೂಸನ್ನು ನೋಡ್ತೇವೆ, ಫಿಲಮ್ಗೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ನೋಡ್ತೇವೆ. ಸೊ ಹೀಗೆ ಬೇರೆ ಬೇರೆ ತರಾವರಿ ಆಗಿರ್ತಕ್ಕಂತಹ ನಾವು ಸುದ್ದಿಗಳನ್ನೆಲ್ಲವನ್ನು ಕೂಡ, ಮಾಹಿತಿಗಳನ್ನೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ತಕ್ಕಂತಹದ್ದು. ಅದರ ಮೂಲಕ ಯಾರು ಯಾವ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೋ ಅವರು ಆ ರೀತಿಯ ಇನ್ಫಾರ್ಮೇಷನ್ಸ್ಗಳನ್ನು, ಆ ಒಂದು ಮಾಹಿತಿಗಳನ್ನು ಕಲೆ ಅವರು ತೆಗೆದುಕೊಳ್ಳೋದಕ್ಕೂ ಕೂಡ ಅವಕಾಶಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಆದರೆ ಕೆಲವು ಓದುಗರು ಇರ್ತಾರೆ, ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಅವರು ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ರಾಜಕೀಯ ಸುದ್ದಿಯನ್ನು ಓದ್ತಾರೆ, ರಾಜಕೀಯ ಸಾಮಾಜಿಕ ಸುದ್ದಿಗಳನ್ನು ಓದ್ತಾರೆ, ಮತ್ತು ಇದು ಶೈಕ್ಷಣಿಕ ಸುದ್ದಿಗಳನ್ನು ನೋಡ್ತಾರೆ, ಹಾಗೆ ಎಕನಾಮಿಕಲ್ ಅಂದರೆ ಏನು ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಕುರಿತಾಗಿ ಕೂಡ ನೋಡ್ತಾರೆ, ಕ್ರೀಡೆಗಳ ಬಗ್ಗೆ ಕೂಡ ಸುದ್ದಿಗಳನ್ನು ಓದ್ತಕ್ಕಂಥ. ಸೊ ಹೀಗೆ ಎಲ್ಲ ವರ್ಗದ ಓದುಗರು ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು, ಎಲ್ಲ ಆಸಕ್ತಿಗಳನ್ನು, ವಿವಿಧ ರೀತಿಯ ಆಸಕ್ತಿಗಳನ್ನು ಹೊಂದಿರತಕ್ಕಂತಹ ಓದುಗರು ಕೂಡ ನಮ್ಮಲ್ಲಿ ಇದ್ದಾರೆ, ಓದುಗರಿದ್ದಾರೆ, ವೀಕ್ಷಕರು ಕೂಡ ಇಲ್ಲಿ ಇರ್ತಕ್ಕಂಥ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಮಾಹಿತಿ ತಲುಪಬೇಕು, ಎಲ್ಲರಿಗೂ ಮಾಹಿತಿಯನ್ನು ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ವರದಿಗಳನ್ನು ಕೂಡ ಮಾಡಲಾಗುತ್ತೆ. ಸೊ ಥ್ರೂ ಇಂಟರ್ವ್ಯೂ ಆ್ಯಂಡ್ ರಿಸರ್ಚ್ ಅಲ್ಲಿ ಸಂದರ್ಶನಗಳನ್ನು ಮಾಡಲಾಗುತ್ತೆ, ಅವುಗಳ ಕುರಿತಾಗಿ ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತೆ, ಅವುಗಳಿಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ವರದಿಗಾರರು ಕೂಡ ಒಂದಷ್ಟು ಸಂಶೋಧನೆಗಳನ್ನು ಕೂಡ ಅಲ್ಲಿ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಅವರು ಕೆಲಸವನ್ನು ಕೂಡ ವರದಿಗಾರರು ಕೂಡ ಮಾಡ್ತಾರೆ. ಸೊ ಫೈನಲ್ ದ ವಿಚ್ ಇಸ್ ದ ರಿಸಲ್ಟ್ ಆರ್ ಟರ್ನ್ಡ್ ಇನ್ ಟು ಎ ಫೇರ್ ಆ್ಯಂಡ್ ಬ್ಯಾಲೆನ್ಸ್ಡ್ ಸ್ಟೋರಿ ಫಾರ್ ಪಬ್ಲಿಕೇಶನ್ ಆರ್ ಫಾರ್ ಟೆಲಿವಿಷನ್ ಆರ್ ಫಾರ್ ರೇಡಿಯೋ ಬ್ರಾಡ್ಕಾಸ್ಟ್. ಸೊ ನಾವು ಏನು ಈ ಒಂದು ಮಾಹಿತಿಗಳನ್ನೆಲ್ಲ ನಾವು ಕಲೆ ಹಾಕ್ತೇವೆ, ಸಂದರ್ಶನಗಳನ್ನು ಮಾಡ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಹಿತಿಗಳನ್ನು ಕಲೆ ಹಾಕ್ತಕ್ಕಂತಹದ್ದು, ಒಂದಷ್ಟು ಈಗ ನಮಗೆ ಪೊಲೀಸ್ ಇಲಾಖೆಗಳಿಂದ ಮಾಹಿತಿ ಸಿಗುತ್ತೆ, ಕೆಲವು ಹೆಲ್ತ್ ಡಿಪಾರ್ಟ್ಮೆಂಟ್ ನಮಗೆ ಇನ್ಫಾರ್ಮೇಷನ್ಸ್ಗಳು ಸಿಗುತ್ತೆ, ಕೆಲವು ಡಿ ಸಿ ಆಫೀಸಿಂದ ಇನ್ಫಾರ್ಮೇಷನ್ಸ್ಗಳು ಸಿಗುತ್ತೆ, ಕೆಲವು ಪೊಲಿಟೀಷಿಯನ್ಸ್ಗಳು ಇನ್ಫಾರ್ಮೇಷನ್ಸ್ಗಳು ನಮಗೆ ಸಿಕ್ಕತ್ತೆ. ಸೊ ಹೀಗೆ ಬೇರೆ ಬೇರೆ ಮೂಲಗಳಿಂದ ಎಲ್ಲವೂ ಕೂಡ ನಮಗೆ ಮಾಹಿತಿಗಳು ಕೂಡ ಲಭ್ಯ ಆಗುತ್ತೆ. ಸೊ ಈ ರೀತಿ ಲಭ್ಯ ಆಗಿರ್ತಕ್ಕಂತಹ ಮಾಹಿತಿಗಳನ್ನೆಲ್ಲವನ್ನು ಕೂಡ ನಾವು ಅವುಗಳನ್ನು ತುಂಬ ಪ್ರಾಮಾಣಿಕವಾಗಿ ಮತ್ತು ವಸ್ತುನಿಷ್ಠವಾಗಿ ಯಾವುದೇ ಒಂದು ಪಕ್ಷದ ಪರವಾಗಿ ಇಲ್ಲದೆ ಅವುಗಳನ್ನು ನಿಷ್ಪಕ್ಷಪಾತವಾಗಿ ಫೇರ್ ಆಗಿ ಸಮತೋಲಿತವಾಗಿ ನಾವು ವರದಿಗಳನ್ನು ನಮ್ಮ ಪತ್ರಿಕೆಗಳಿಗೆ ನಾವು ವರದಿಯನ್ನು ಪಬ್ಲಿಕೇಶನ್ಸ್ಗಳನ್ನು ಮಾಡ್ತೇವೆ, ಹಾಗೆ ಟೆಲಿವಿಷನ್ಸ್ಗಳಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡ್ತೇವೆ, ಹಾಗೆ ರೇಡಿಯೋದಲ್ಲಿ ಕೂಡ ಬ್ರಾಡ್ಕಾಸ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸೊ ಆಯಾಯ ಮಾಧ್ಯಮಗಳಿಗೆ ಕೆಲಸ ಮಾಡ್ತಕ್ಕಂತಹ ವರದಿಗಾರರು ಏನಿದ್ದಾರೆ, ಆ ಪತ್ರಿಕೆಗಳಿಗೆ ಕೆಲಸ ಮಾಡ್ತಕ್ಕಂತಹ ಪತ್ರಿಕೆ ಇರ್ಬೋದು ಅಥವಾ ಟೆಲಿವಿಷನ್ಗೆ ಇರ್ಬೋದು ಅಥವಾ ರೇಡಿಯೋಗೆ ಇರ್ಬೋದು, ಸೊ ಹೀಗೆ ಬೇರೆ ಬೇರೆ ಯಾವೆಲ್ಲ ಮಾಧ್ಯಮಗಳಿಗೆ ಅವರು ಕೆಲಸ ಮಾಡ್ತಾರೋ ಆ ಮಾಧ್ಯಮಗಳಿಗೆ ಪೂರಕವಾಗಿ ಆ ಮಾಹಿತಿಗಳನ್ನು ತಲುಪಿಸ್ತಕ್ಕಂತಹ ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಸೊ ಜರ್ನಲಿಸಂ ಇಸ್ ನಾಟ್ ಜಸ್ಟ್ ಫ್ಯಾಕ್ಟ್ ಫೈಂಡಿಂಗ್ ಮೀಡಿಯಾ. ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಕೇವಲ ಸತ್ಯವನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಲ್ಲಿ ನಿಜ ಏನಿದೆ, ವಾಸ್ತವ ಏನಿದೆ ಅಷ್ಟನ್ನು ಮಾತ್ರ ನಾವು ಕೊಡೋದಿಲ್ಲ. ಸೊ ಬರೀ ನಾವು ವರದಿಗಾರಿಕೆಯನ್ನು ಮಾತ್ರ ಮಾಡೋದಿಲ್ಲ, ಅಥವಾ ಇಲ್ಲಿ ಏನು ಸರ್ಕಾರ ಈಗ ಜಿ ಡಿ ಪಿ ಏನು ಪರ್ಸೆಂಟೇಜ್ ಇದೆ ಇವತ್ತು ಅಂದರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದ ಜಿ ಡಿ ಪಿ ಪರ್ಸೆಂಟ್ ಹೇಗಿದೆ, ಪರ್ ಕ್ಯಾಪಿಟಾ ಇನ್ಕಮ್ ಹೇಗಿದೆ, ಅಥವಾ ನಮ್ಮ ದೇಶದ ಓವರಾಲ್ ಏನು ಅದೇನು ನಮ್ಮ ಏನು ಇನ್ಕಮ್ ಎಷ್ಟಿದೆ, ನಮಗೆ ದೇಶದಲ್ಲಿ ಎಷ್ಟು ನಾವು ಸಾಲ ಮಾಡಿದ್ದೇವೆ, ನಾವು ಯಾವ್ಯಾವ ವಸ್ತುಗಳನ್ನು ನಾವು ಎಲ್ಲಿಂದ ತಗೊಳ್ತಾ ಇದ್ದೇವೆ ಅಂದರೆ ಆಮದು ಮಾಡ್ಕೋತಾ ಇದ್ದೇವೆ, ಅಥವಾ ನಾವು ಯಾವ್ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ, ಇಂಪೋರ್ಟ್ ಮಾಡ್ತಾ ಇದ್ದೇವೆ, ರಾಜಕಾರಣಿಗಳು ಹೇಳ್ತಾ ಇರತಕ್ಕಂತಹ ಮಾಹಿತಿ ನಿಜವಾಗ್ಲೂ ಎಷ್ಟು ಸತ್ಯ ಇದೆ ಅಥವಾ ಸತ್ಯ ಇಲ್ವ, ಬರೀ ಅಷ್ಟನ್ನು ಮಾತ್ರ ನಾವು ಹೇಳೋದಿಲ್ಲ, ಅವುಗಳ ಜೊತೆಗೆ ಅನ್ಕ್ಲೂಡಿಂಗ್ ಫ್ಯಾಕ್ಟ್ ಫೈಂಡಿಂಗ್ ಅನಾಲಿಸಿಸ್ನ ಮಾಡ್ತೇವೆ, ವಿಶ್ಲೇಷಣೆಗಳನ್ನು ಮಾಡಲಾಗುತ್ತೆ, ಒಪಿನಿಯನ್ ರೈಟಪ್ಗಳನ್ನು ಕೂಡ ಮಾಡಲಾಗುತ್ತೆ, ಕೆಲವೊಮ್ಮೆ ಕಾಮೆಂಟ್ರಿಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಅಂದರೆ ಅನಾಲಿಸಿಸ್ ಅಂತ ಹೇಳಿ ಬಂದಾಗ ಈಗ ರಾಜಕೀಯ ಕುರಿತಾಗಿ ವಿಶ್ಲೇಷಣೆಯನ್ನು ಮಾಡ್ತಕ್ಕಂಥದ್ದು, ಯಡಿಯೂರಪ್ಪನವರ ಗವರ್ನಮೆಂಟು ಕ್ಯಾಬಿನೆಟನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂಥೇಳಿ ಒಂದು ಚಿಂತನೆಯನ್ನು ಮಾಡ್ತಾ ಇದೆ, ಅದರ ಕುರಿತಾಗಿ ನಾವು ಒಂದಷ್ಟು ಅನಾಲಿಸಿಸನ್ನು ಕೊಡ್ತೇವೆ, ಏನಾಗಬಹುದು ಇದು ಕಾಂಗ್ರೆಸ್ ರೀತಿಯಾಗಿ ಕೂಡ ಹೈಕಮಾಂಡ್ಗೆ ಜೋತು ಬಿದ್ದಿದೆಯಾ, ಇವಾಗ ಆರ್ ಆರ್ ನಗರ ಮತ್ತು
ಏನು ಕೆಆರ್ ಕ್ಷೇತ್ರದ ಒಂದು ಬೈ ಎಲೆಕ್ಷನ್ ಕೂಡ ಡಿಕ್ಲೇರ್ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುದ್ದಿಗಳನ್ನು ಕೂಡ ನಮ್ಮ ಮಾಧ್ಯಮಗಳಲ್ಲಿ ಕೂಡ ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ. ಅವುಗಳಿಗೆ ಒಂದು ಸಂಬಂಧಪಟ್ಟ ಹಾಗೆ ಚುನಾವಣೆಗಳಲ್ಲಿ ಯಾವ ಪಕ್ಷ ಗೆಲುವನ್ನು ಸಾಧಿಸಬಹುದು, ಏನೆಲ್ಲ ಅಂಶಗಳು ಗೆಲುವನ್ನು ಸಾಧಿಸೋದಕ್ಕೆ ಏನೆಲ್ಲ ಅಂಶಗಳು ಕಾರಣವಾಗುತ್ತೆ, ಇಲ್ಲಿ ಜಾತಿ ಲೆಕ್ಕಾಚಾರಗಳು ಕೆಲಸ ಮಾಡುತ್ತಾ ಅಥವಾ ಸ್ವಲ್ಪ ಬೇರೆ ಯಾವುದೇ ರೀತಿಯ ಒತ್ತಡಗಳು ಅಥವಾ ಇನ್ಯಾವುದೇ ರೀತಿಯಲ್ಲಿ ಪರ್ಸನ್ ಮೇಲೆ ಹೋಗುತ್ತಾ ಅದು ಅಥವಾ ಪಾರ್ಟಿ ಮೇಲೆ ಹೋಗುತ್ತಾ, ರೂಲಿಂಗ್ ಪಾರ್ಟಿ ಅಟ್ ಪ್ರೆಸೆಂಟ್ ಇದೆ. ಸೊ ರೂಲಿಂಗ್ ಪಾರ್ಟಿಯವರೇ ಅಫ್ಕೋರ್ಸ್ ಅದನ್ನು ಅವರು ಆ ಒಂದು ಪೊಸಿಷನ್ನ ಗೆಲ್ತಕ್ಕಂತಹ ಸಾಧ್ಯತೆಗಳು ಇದ್ದಾವ ಅಥವಾ ಬೇರೆ ಏನೆಲ್ಲ ಅಂಶಗಳು ಗೆಲುವಿಗೆ ಕಾರಣ ಆಗ್ಬೋದು, ಏನು ಡ್ರಾಬ್ಯಾಕ್ ಏನಿದೆ ಅಥವಾ ಎಲ್ಲಿ ಸ್ಟ್ರಾಂಗ್ ಪಾಯಿಂಟ್ಸ್ಗಳು ಎಲ್ಲಿದ್ದಾವೆ. ಸೊ ಹೀಗೆ ಇವುಗಳೆಲ್ಲದರ ಸಂಪೂರ್ಣ ವಿಶ್ಲೇಷಣೆಯನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು. ಅದರ ಮೂಲಕ ಓದುಗರಿಗೆ ಸವಿಸ್ತಾರವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಪತ್ರಿಕೋದ್ಯಮದಲ್ಲಿ ಮಾಡಲಾಗುತ್ತೆ. ಸೊ ಅದರ ಜೊತೆ ಜೊತೆಗೆ ಕೆಲವೊಮ್ಮೆ ಒಪಿನಿಯನ್ ರೈಟಪ್ಸ್ಗಳನ್ನು ಕೂಡ ಕೊಡ್ತಕ್ಕಂಥದ್ದು, ಕೆಲವು ಎಕ್ಸ್ಕ್ಲೂಸಿವ್ ಆಗಿ ಬರೀತಕ್ಕಂಥಲ್ಲಿ ಕಾಲಮ್ ರೈಟಪ್ಸ್ಗಳಿರ್ಬೋದು ಅಥವಾ ಯಾರಾದರೂ ವರದಿಗಾರರು ಏನಿದ್ದಾರೆ ಅವರೇ ಒಂದು ಎಕ್ಸ್ಕ್ಲೂಸಿವ್ ಆಗಿ ಯಾರಿಗೂ ಸಿಗದೇ ಇರತಕ್ಕಂತಹ ಕೆಲವು ಮಾಹಿತಿಗಳನ್ನು ಕಲೆ ಹಾಕಬಹುದು. ಈಗ ಫಾರ್ ಎಕ್ಸಾಂಪಲ್ ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಏನು ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಇವತ್ತು ಏನು ನಡೀತಾ ಇದೆ, ಅವರು ನಿಜವಾಗ್ಲೂ ಕೂಡ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರಾ ಅಥವಾ ಸುಲಿಗೆ ಮಾಡ್ತಾ ಇದ್ದಾರಾ, ಟ್ರೀಟ್ಮೆಂಟ್ ಹೆಸರಿನಲ್ಲಿ ಜನಗಳನ್ನು ಅಲ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರಾ, ಅಲ್ಲಿ ಕರಪ್ಷನ್ಸ್ಗಳು ಹೇಗಾಗ್ತಾ ಇದೆ, ಅವುಗಳಿಗೆ ವಿತ್ ಎವಿಡೆನ್ಸ್ಗಳು ಇಟ್ಕೊಂಡು ಸಾಕ್ಷ್ಯ ಆಧಾರಗಳನ್ನು ಇಟ್ಕೊಂಡು ವರದಿಗಳನ್ನು ಬರೀತಕ್ಕಂಥದ್ದಿರ್ಬೋದು. ಅಥವಾ ಈಗ ಎಲೆಕ್ಷನ್ ಬರ್ತಾ ಇದೆ, ಈಗಾಗಲೇ ನಾನು ಹೇಳಿದ ಹಾಗೆ ಬೈ ಎಲೆಕ್ಷನ್ ಡಿಕ್ಲೇರ್ ಆಗಿದೆ ಅಸೆಂಬ್ಲಿಗೆ. ಸೊ ಆರ್ ಆರ್ ನಗರ, ಬೆಂಗಳೂರಿನ ಆರ್ ಆರ್ ನಗರ ಮತ್ತು ಕೆ ಆರ್ ಕ್ಷೇತ್ರಕ್ಕೆ ಒಂದು ಎರಡು ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಉಪಚುನಾವಣೆಗಳು ಕೂಡ ಡಿಕ್ಲೇರ್ ಆಗಿರ್ತಕ್ಕಂಥದ್ದು. ಅಲ್ಲಿ ಏನು ಆಗ್ತಾ ಇದೆ, ಏನು ಯಾವ ಪಕ್ಷಗಳು ಏನು ವಿನ್ ಆಗೋ ಸಾಧ್ಯತೆ ಇದೆ, ಅಲ್ಲಿ ಯಾರಿಗೆ ಟಿಕೆಟನ್ನು ಕೊಟ್ಟರೆ, ಬಿ ಜೆ ಪಿನಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರೆ ಏನಾಗುತ್ತೆ, ಎಂತ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಆದರೆ ಏನಾಗುತ್ತೆ ಅಥವಾ ಏನಾಗಲ್ಲ, ಯಾಕೆ ಕ್ಯಾಬಿನೆಟನ್ನು ಎಕ್ಸ್ಪ್ಯಾನ್ಷನ್ಸನ್ನು ಮಾಡಬೇಕಾಗತ್ತೆ. ಸೊ ಹೀಗೆ ವಿಷಯಗಳು ಏನೇ ಇರ್ಬೋದು ಅವುಗಳ ಕುರಿತಾಗಿ ಕಾಮೆಂಟ್ಗಳನ್ನು ಮಾಡ್ತಕ್ಕಂಥದ್ದು. ಲೈಕ್ ಇವಾಗ ನಮ್ಮ ಎಂಟೈರ್ ಗ್ಲೋಬಲ್ ಲೆವೆಲ್ನಲ್ಲೇ ಕೂಡ ನಮಗೆ ಜಿ ಡಿ ಪಿ ಇವತ್ತು ಬಿದ್ದೋಗಿದೆ, ನಮ್ಮ ಏನು ನಮ್ಮ ಇನ್ಕಮ್ ಕೂಡ ಬಿದ್ದೋಗಿರ್ತಕ್ಕಂಥದ್ದು. ಸೊ ಅವುಗಳಿಂದಾಗಿ ಸರ್ಕಾರ ಏನೆಲ್ಲ ಮೆಷರ್ಮೆಂಟ್ಸನ್ನು ತೊಗೊಳ್ಬಹುದು ಮುಂದಿನ ದಿನಗಳಲ್ಲಿ, ಅವುಗಳನ್ನು ತೊಗೊಳ್ಳೋದ್ರಿಂದ ನಮಗೆ ಏನೆಲ್ಲ ಅನುಕೂಲಗಳಾಗತ್ತೆ, ಲಾಭ ಆಗುತ್ತೆ, ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಎಷ್ಟರ ಮಟ್ಟಿಗೆ ಲಾಭ ಆಗಿದೆ ದೇಶಕ್ಕೆ ಅಥವಾ ಏನಾದರೂ ಲಾಸ್ ಏನಾದರೂ ಆಗಿದೆಯಾ ಅಲ್ಲಿ, ಅವುಗಳ ಕುರಿತಾಗಿಯೂ ಕೂಡ ನಾವು ಇನ್ಫಾರ್ಮೇಷನ್ಸ್ಗಳನ್ನೆಲ್ಲವನ್ನು ಕೂಡ ಕಲೆ ಹಾಕ್ತಕ್ಕಂಥದ್ದು. ಸೊ ಎವೊಂದು ಆಲ್ ಆಫ್ ದೀಸ್ ಆಸ್ಪೆಕ್ಟ್ಸ್ ಕ್ಯಾನ್ ಪ್ಲೇ ಎ ಪಾರ್ಟ್ ಅಟ್ ಎ ಟೈಮ್. ಸೊ ಇವುಗಳ ಜೊತೆ ಜೊತೆಗೆ ಅಂದರೆ ನಾವೇನು ಅನಾಲಿಸಿಸನ್ನು ಕೊಡ್ತೇವೆ, ಒಪಿನಿಯನ್ ರೈಟಪ್ಸ್ಗಳನ್ನು ಕೊಡ್ತೇವೆ, ಕಾಮೆಂಟ್ರಿಗಳನ್ನು ಕೊಡ್ತೇವೆ. ಸೊ ಈ ಥರದ ಎಲ್ಲವೂ ಕೂಡ ನಾವು ಬೇರೆ ಬೇರೆ ಡಿಫ್ರೆಂಟ್ ಆ್ಯಂಗಲ್ಗಳಲ್ಲಿ ಕೂಡ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನಮಗೆ ಒಂದೇ ಆಸ್ಪೆಕ್ಟಿಂದ ಅಥವಾ ಒಂದೇ ದೃಷ್ಟಿಕೋನಗಳಿಂದ ಸುದ್ದಿಗಳನ್ನು ನೋಡ್ತಕ್ಕಂಥದ್ದು ಕೂಡ ಅಲ್ಲ, ಅದರ ಬದಲಾಗಿ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಬೇರೆ ಬೇರೆ ಒಂದು ಆಸ್ಪೆಕ್ಟ್ಗಳಿಂದನೂ ಕೂಡ ನಮಗೆ ಸುದ್ದಿಯನ್ನು ನೋಡೋದಕ್ಕೆ ಆಗುತ್ತೆ. ಸೊ ಅವುಗಳ ಮೂಲಕ ನಮ್ಮನ್ನು ಎಜುಕೇಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಕ್ಕಂಥ. ಸೊ ಡೆಮೊಕ್ರೆಟಿಕ್ ಸಿಸ್ಟಮ್ಸ್ ಅಲ್ಲಿ ನೋಡಿದಾಗ ಅಫ್ಕೋರ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಮಗೆ ನಾವು ವೋಟ್ ಮಾಡ್ತಾ ಇದ್ದೀವಿ, ಹಾಗಾಗಿ ನಮ್ಮ ದೇಶದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ ಅವುಗಳಿಗೆಲ್ಲದರ ಇನ್ಫಾರ್ಮೇಷನ್ಸ್ಗಳು ನಮಗೆ ಬೇಕಾಗತ್ತೆ. ಸೊ ಹಾಗಾಗಿ ಜರ್ನಲಿಸಮ್ ಇಸ್ ದ ಪಾರ್ಟ್ ಆಫ್ ಸೋಷಿಯಲ್ ಆ್ಯಕ್ಟಿವಿಟಿ. ಸಮಾಜದಲ್ಲಿ ಏನೆಲ್ಲ ಚಟುವಟಿಕೆಗಳು ಆಗ್ತವೆ ಅವುಗಳೆಲ್ಲದರ ಆ್ಯಕ್ಟಿವಿಟಿಯನ್ನು ಕೂಡ ನಾವು ಪತ್ರಿಕೋದ್ಯಮದಲ್ಲಿ ಕೂಡ ನೋಡ್ತೇವೆ. ಅವುಗಳೆಲ್ಲದರ ವರದಿಯನ್ನು, ಅವುಗಳೆಲ್ಲದರ ಒಂದು ಇನ್ಫಾರ್ಮೇಷನ್ಸ್ಗಳನ್ನು, ಮಾಹಿತಿಯನ್ನು, ಎಜುಕೇಷನ್ ಕೊಡ್ತಕ್ಕಂಥದ್ದು, ಅವೇರ್ನೆಸ್ಸನ್ನು ಮೂಡಿಸ್ತಕ್ಕಂತಹ ಕೆಲಸಗಳನ್ನು ಕೂಡ ಇಲ್ಲಿ ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನಮ್ಮ ಸಮಾಜದಲ್ಲಿ ಏನೆಲ್ಲ ಚಟುವಟಿಕೆಗಳು ಆಗ್ತವೆ, ಏನೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಾವೆ, ಅಲ್ಲಿ ಸೋಷಿಯಲ್ ಇರ್ಬೋದು ಅಥವಾ ಎಕನಾಮಿಕಲಿ ಇರ್ಬೋದು ಅಥವಾ ಎಜುಕೇಷನಲ್ ಆಸ್ಪೆಕ್ಟಲ್ಲಿ ಇರ್ಬೋದು ಅಥವಾ ಫಿನಾನ್ಸ್ ಬಗ್ಗೆ ಇರ್ಬೋದು ಅಥವಾ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇರ್ಬೋದು ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರ್ಬೋದು ಅಥವಾ ಹೆಲ್ತ್ಗೆ ಸಂಬಂಧಪಟ್ಟಿದ್ದಿರ್ಬೋದು. ಸೊ ವಾಟ್ ಎವರ್ ಇಟ್ ಮೇ ಬಿ, ಯಾವುದೇ ಫೀಲ್ಡ್ ಆಗಿದ್ರೂ ಕೂಡ ಇರ್ಬೋದು, ಒಟ್ಟಾರೆ ಸಮಾಜದಲ್ಲಿ ನಮ್ಮ ಸೊಸೈಟಿ ಒಳಗಡೆ ಏನಾಗ್ತಾಯಿದೆ, ಏನು ಡೆವಲಪ್ಮೆಂಟ್ಸ್ ಆಗ್ತಾಯಿದೆ, ವೆದರ್ ಇಟ್ ಈಸ್ ಪಾಸಿಟಿವ್ ಆ್ಯಕ್ಟಿವಿಟಿ ಆರ್ ನೆಗೆಟಿವ್, ಪಾಸಿಟಿವ್ ಆಗಿ ಚೇಂಜಸ್ ಆಗ್ತಾ ಇದೆಯಾ ಅಥವಾ ನೆಗೆಟಿವ್ ಆಗಿ ಚೇಂಜಸ್ ಆಗ್ತಾ ಇದೆಯಾ, ಏನೆಲ್ಲ ಆಗ್ತಾ ಇದೆ, ಅವುಗಳ ಕುರಿತಾಗಿ ಕೂಡ ನಾವು ಮಾಹಿತಿಯನ್ನು ಕೂಡ ನಮ್ಮ ನಮ್ಮ ಸಮಾಜದ ನಮ್ಮ ಜನಗಳ ಜೊತೆಗೆ, ನಮ್ಮ ಪಬ್ಲಿಕ್ಸ್ಗಳ ಜೊತೆಗೆ, ನಮ್ಮ ಸಾರ್ವಜನಿಕರ ಜೊತೆಗೆ ನಾವು ಅವುಗಳನ್ನು ಹಂಚಿಕೊಳ್ತಕ್ಕಂತಹ ಕೆಲಸವನ್ನು
ಮಾಡ್ತವೆ. ಸೊ ಕನ್ಸರ್ನ್ಡ್ ವಿತ್ ದ ಡೆಸಿಮಿನೇಷನ್ ಆಫ್ ನ್ಯೂಸ್ ಆ್ಯಂಡ್ ವ್ಯೂಸ್ ಅಬೌಟ್ ದ ಸೊಸೈಟಿ. ಸೊ ನಾವು ಯಾವತ್ತೂ ಕೂಡ ನಾವು ಇನ್ಫಾರ್ಮೇಷನ್ ಡೆಸಿಮಿನೇಟ್ ಮಾಡ್ತೇವೆ, ನಾವು ಏನು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೇವೆ ಅದನ್ನು ಯಾವುದೂ ಕೂಡ ನಮ್ಮಲ್ಲೇ ಇಟ್ಕೊಳ್ಳಲ್ಲ, ಅದರ ಬದಲಾಗಿ ನಾವು ಹಂಚ್ತಾ ಇದ್ದೇವೆ, ಮಾಹಿತಿಯನ್ನು ಪಸರಿಸ್ತಾ ಇದ್ದೇವೆ, ಇಡೀ ಸಮಾಜಕ್ಕೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಅವುಗಳ ಮೂಲಕ ನಾವು ಮಾಹಿತಿಯನ್ನು ಹಂಚೋದ್ರ ಮೂಲಕ ನಮ್ಮ ಸಮಾಜವನ್ನು ನಮ್ಮ ಜನರನ್ನು ನಾವು ಎಜುಕೇಟ್ ಮಾಡ್ತಾ ಇದ್ದೇವೆ. ನೋಡಿ ಈ ಥರನೂ ಆಗ್ತಾ ಇದೆ. ಸೊ ನೀವು ಗವರ್ನಮೆಂಟ್ ಹಾಸ್ಪಿಟಲ್ಸ್ಗಳಲ್ಲಿ ಈ ರೀತಿಯ ಟ್ರೀಟ್ಮೆಂಟ್ಗಳು ಕೊರೋನಾಗೆ ಸಿಗ್ತಾ ಇದೆ, ಪ್ರೈವೇಟ್ ಹಾಸ್ಪಿಟಲ್ಸ್ಗಳಲ್ಲಿ ಈ ರೀತಿ ಇದೆ, ಪ್ರೈವೇಟ್ ಹಾಸ್ಪಿಟಲ್ಸ್ಗಳ ಪರಿಸ್ಥಿತಿ ಹೀಗಿದೆ, ಅವರಲ್ಲಿ ICU ಇದ್ದರೂ ಅವ್ರನ್ನ ತಗೋತಾ ಇಲ್ಲ, ಕೆಲವರಿಗೆ ತುಂಬ ರಿಕ್ವೈರ್ಮೆಂಟ್ ಇರೋ ಪೇಷೆಂಟ್ಗಳಿಗೂ ಕೂಡ ಕೆಲವೊಮ್ಮೆ ಟ್ರೀಟ್ಮೆಂಟ್ಗಳು ಸಿಗ್ತಾ ಇಲ್ಲ, ಎಷ್ಟೊಂದು ಜನ ಗರ್ಭಿಣಿ ಮಹಿಳೆಯರು ಸತ್ತೋಗ್ತಾ ಇದ್ದಾರೆ, ಅಥವಾ ಇನ್ಯಾವುದೋ ರೀತಿಯ ಡಿಸೀಸ್ನ ಇರ್ತಕ್ಕಂತಹ ಇದು ಊರು ಕೂಡ ವ್ಯಕ್ತಿಗಳು ಕೂಡ ಸಾವನ್ನಪ್ತಾ ಇದ್ದಾರೆ, ಅವರಿಗೆ ಸರಿಯಾದ ಚಿಕಿತ್ಸೆ ದೊರಕ್ತಾ ಇಲ್ಲ ಅವರಿಗೆ, ಅಥವಾ ಇನ್ಯಾವುದೋ ರೀತಿಯ ನಿಜವಾಗ್ಲೂ ಕೊರೋನಾಯಿಂದ ಸಫರ್ ಮಾಡ್ತಿರೋ ವ್ಯಕ್ತಿಗಳಿಗೆ ಕೂಡ ಅವ್ರಿಗೆ ಸರಿಯಾದ ಟ್ರೀಟ್ಮೆಂಟ್ಗಳು ಸಿಗದೇ ಇರಬಹುದು, ಅವ್ರನ್ನ ಇಲ್ ಟ್ರೀಟ್ ಮಾಡ್ತಕ್ಕಂಥದ್ದು ಕೂಡ ಇರ್ಬೋದು. ಸೊ ಹೀಗೆ ನಾವು ಏನು ಮಾಹಿತಿಯನ್ನು ಕಲೆ ಹಾಕ್ತೀವಿ ಅವುಗಳ ಕುರಿತಾಗಿ, ಸಮಾಜದ ಕುರಿತಾಗಿ ಒಂದಷ್ಟು ನ್ಯೂಸನ್ನು ಕೊಡ್ತೇವೆ, ಅವರ ನಮ್ಮ ಅಭಿಪ್ರಾಯಗಳನ್ನು ಕೂಡ ಕೊಡ್ತಕ್ಕಂಥದ್ದು, ಅದರ ಮೂಲಕ ಸಮಾಜವನ್ನು ಪಬ್ಲಿಕ್ನ ನಾವು ಎಜುಕೇಟ್ ಮಾಡ್ತಕ್ಕಂಥದ್ದು, ಅವೇರ್ನೆಸ್ಸನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಸೊ ನಾವು ಒಟ್ಟಾರೆಯಾಗಿ ಕಮ್ಯುನಿಕೇಷನ್ ಅಥವಾ ಒಂದು ಮಾಸ್ ಕಮ್ಯುನಿಕೇಷನ್ ಅಥವಾ ಮೀಡಿಯಾ ಕಮ್ಯುನಿಕೇಷನ್ ಅಂತ ಹೇಳಿ ನೋಡಿದಂತಹ ಸಂದರ್ಭಗಳಲ್ಲಿ ನಾವು 5 ಏರಿಯಾಗಳನ್ನು, 5 ಅಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಿ ಕ್ಯಾನ್ ಫೈಂಡ್ 5 ಏರಿಯಾಸ್ ಆಫ್ ಮಾಸ್ ಕಮ್ಯುನಿಕೇಷನ್, ಒಂದು ಸಂವಹನ ಏನು ಸಂವಹನ ನಾವು ಏನು ಹೇಳ್ತೇವೆ ಅವುಗಳಲ್ಲಿ 5 ರೀತಿಯಾಗಿರ್ತಕ್ಕಂತಹ ಮಾಧ್ಯಮಗಳನ್ನು ನಾವಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ, 5 ಕ್ಷೇತ್ರಗಳನ್ನು ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಅವುಗಳಲ್ಲಿ ಬಂದಾಗ ಲೈಕ್ ಫಸ್ಟು ನ್ಯೂಸ್ ಪೇಪರ್ಸ್ ಆ್ಯಂಡ್ ಪಿರಿಯೋಡಿಕಲ್ಸ್ ಅಂತ ಹೇಳಿ ಬಂದಾಗ ನಿಯತಕಾಲಿಕಗಳು, ಲೈಕ್ ಅಂದರೆ ನ್ಯೂಸ್ ಪೇಪರ್ಸ್ ಅಂತ ಹೇಳಿ ಬಂದಾಗ ದಿನಪತ್ರಿಕೆಗಳು ಅಂತ ಹೇಳಿ ಕರೀತಾರೆ, ಅಂದರೆ ದಿನಪತ್ರಿಕೆಗಳು ಅಂದಾಗ ಡೈಲಿ ಮಾರ್ನಿಂಗ್ ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಇವ್ನಿಂಗ್ ಪ್ರತಿದಿನವೂ ಕೂಡ ಬರ್ತಿರ್ತಕ್ಕಂತಹ ಪತ್ರಿಕೆಗಳು ಇರ್ಬೋದು. ಸೊ ಅವುಗಳನ್ನು ಹೊರತುಪಡಿಸಿ, ಪ್ರತಿದಿನವೂ ಪ್ರಕಟವಾಗುವ ಪತ್ರಿಕೆಗಳನ್ನು ಹೊರತುಪಡಿಸಿ ಉಳಿದ ಪತ್ರಿಕೆಗಳನ್ನು ನಾವು ಪಿರಿಯೋಡಿಕಲ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ನ್ಯೂಸ್ ಮ್ಯಾಗ್ಝೀನ್ಸ್ ಅಥವಾ ನಿಯತಕಾಲಿಕಗಳು ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು, ಅಂದರೆ ವಾರಕ್ಕೊಮ್ಮೆ ಪತ್ರಿಕೆ ಪ್ರಕಟ ಆಗಬಹುದು ಅಥವಾ 15 ದಿನಕ್ಕೊಮ್ಮೆ ಪ್ರಕಟ ಆಗ್ಬೋದು ಅಥವಾ ತಿಂಗಳಿಗೆ ಒಮ್ಮೆ ಪ್ರಕಟ ಆಗ್ಬೋದು, ಸೊ 6 ಮಂತ್ಸ್ಗೆ ಒನ್ಸ್ ಆಗ್ಬೋದು ಅಥವಾ 1 ಇಯರ್ ಒನ್ಸ್ ಆಗ್ಬೋದು, ಆನ್ಯುಯಲ್ ಮ್ಯಾಗ್ಝೀನ್ಸ್ಗಳು ಕೂಡ ಆಗಿರ್ಬೋದು. ಸೊ ಹೀಗೆ ಅಂದರೆ ಲೈಕ್ ವೀಕ್ಲಿ ಇರ್ಬೋದು ಅಥವಾ ಫೋರ್ಟ್ನೈಟ್ಲಿ ಇರ್ಬೋದು ಅಥವಾ ಮಂತ್ಲಿ ಇರಬಹುದು ಅಥವಾ 6 ಮಂತ್ಸ್ ಒನ್ಸ್ ಬರಬಹುದು ಅಥವಾ ಆನ್ಯುಯಲ್ ಮ್ಯಾಗ್ಝೀನ್ಸ್ಗಳು ಕೂಡ ಅಲ್ಲಿ ಇರ್ಬೋದು. ಸೊ ಹೀಗೆ ಅವರು ಬೇರೆ ಬೇರೆ ಪಿರಿಯೋಡಿಸಿಟಿಯನ್ನು ಇಟ್ಕೊಂಡು ಅವರು ಪಬ್ಲಿಕೇಷನ್ಸನ್ನು ಮಾಡೋದಕ್ಕೆ ನಾವು ಪಿರಿಯೋಡಿಕಲ್ಸ್ ಅಥವಾ ಮ್ಯಾಗ್ಝೀನ್ಸ್ ಅಂತ ಹೇಳಿ ಕೂಡ ಕರೀತಕ್ಕಂಥ. ಸೊ ಅಗೇನ್ ರೇಡಿಯೋ ಕೂಡ ಅಲ್ಲಿ ಇರ್ತಕ್ಕಂಥ, ನಿಮಗೆ ರೇಡಿಯೋ ಬಗ್ಗೆ ಗೊತ್ತೇ ಇದೆ. ಸೊ ಸಾಕಷ್ಟು ಜನ ಇವತ್ತು ನಿಮಗೆ FM ರೇಡಿಯೋಗಳ ಬಗ್ಗೆ ಕೇಳಿರಬಹುದು, FM ಅಂದರೆ ಲೈಕ್ ಖಾಸಗಿ ವಾಹಿನಿಗಳು ಕೂಡ ಇದ್ದಾವೆ, ಹಾಗೆ ಸರ್ಕಾರಿ ರೇಡಿಯೋಗಳು ಕೂಡ ಇದ್ದಾವೆ, ಕಮ್ಯುನಿಟಿ ರೇಡಿಯೋಗಳನ್ನು ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ಟೆಲಿವಿಷನ್, ನಿಮಗೆ ಟೆಲಿವಿಷನ್ಸ್ ಬಗ್ಗೆ ಗೊತ್ತೇ ಇದೆ, ನ್ಯೂಸ್ ಚಾನೆಲ್ಸ್ಗಳಿದ್ದಾವೆ, ಎಂಟರ್ಟೈನ್ಮೆಂಟ್ ಚಾನೆಲ್ಸ್ಗಳಿದ್ದಾವೆ, ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತಹ ಡಿಫ್ರೆಂಟ್ ಚಾನೆಲ್ಸ್ಗಳನ್ನು ನಾವು ಇವತ್ತು ನೋಡ್ತೇವೆ. ಇಂಡಿಯಾದಲ್ಲಿ ಕೂಡ ನಾವು ಮೋರ್ ದೆನ್ 1500 ನ್ಯೂ ಚಾನೆಲ್ಸ್ಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತಿನ ಬೆಳವಣಿಗೆಗಳು ನೋಡಿದಾಗ ಹೊಸ ನಮ್ಮ ಅಗೇನ್ ಕನ್ನಡದಲ್ಲೇ ಕೂಡ ನಾವು ಟೆಲಿವಿಷನ್ನಲ್ಲಿ ಕೂಡ ನ್ಯೂಸ್ ಚಾನೆಲ್ಸ್ಗಳನ್ನು ನೋಡಿದಾಗ ಮೋರ್ ದೆನ್ 15 ನ್ಯೂಸ್ ಚಾನೆಲ್ಸ್ಗಳನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಫಿಲಮ್ಗೆ ಕೂಡ ಸಂಬಂಧಪಟ್ಟ ಹಾಗೆ ಕೂಡ ನಾವು ಮಾಧ್ಯಮ ಕ್ಷೇತ್ರಕ್ಕೆ ಕೂಡ ನಾವು ಫಿಲಮನ್ನು ಕೂಡ ಸೇರಿಸ್ಕೊಳ್ತಕ್ಕಂಥದ್ದು, ಹಾಗೆ ಅಡ್ವರ್ಟೈಸಿಂಗ್ ಅಂದರೆ ನಮ್ಮ ಟೆಲಿವಿಷನ್ ಮೀಡಿಯಾಗಳಲ್ಲಿ ಬರ್ತಕ್ಕಂಥ ಟೆಲಿವಿಷನಲ್ಲಿರ್ಬೋದು, ರೇಡಿಯೋದಲ್ಲಿರ್ಬೋದು, ನ್ಯೂಸ್ ಪೇಪರ್ಸಲ್ಲಿ ಇರ್ಬೋದು ಅಥವಾ ಆನ್ಲೈನಲ್ಲಿ ಇರ್ಬೋದು, ಸೊ ಇವುಗಳೆಲ್ಲವೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ಗಳು ಕೂಡ ಇಲ್ಲಿ ಮಾಸ್ ಕಮ್ಯುನಿಕೇಷನ್ ಅಥವಾ ಸಂವಹನದ ಕ್ಷೇತ್ರಗಳಿಗೆ ಕೂಡ ಬರ್ತಕ್ಕಂಥದ್ದು. ಹಾಗೆ ಪಬ್ಲಿಕ್ ರಿಲೇಷನ್ಸ್ ಅಂತ ಹೇಳಿ ಸಾರ್ವಜನಿಕ ಸಂಪರ್ಕ ಅಂತ ಹೇಳಿ ಕೂಡ ನಾವು ಕರಿತೇವೆ, ಅಂದರೆ ಯಾವುದೇ ಒಂದು ಆರ್ಗನೈಸೇಷನ್ ಇರ್ಬೋದು ಅಥವಾ ಒಂದು ಸಂಸ್ಥೆ ಇರ್ಬೋದು, ಅಲ್ಲಿ ಆಗ್ತಾ ಇರ್ತಕ್ಕಂಥ ಸಂಸ್ಥೆಯ ಒಳಗಡೆ ಏನೆಲ್ಲ ಚಟುವಟಿಕೆಗಳು ಆಗತ್ತವೆ ಅವುಗಳ ಕುರಿತಾಗಿ ಜನಗಳಿಗೆ ಮಾಹಿತಿಯನ್ನು ಕೊಡ್ತಕ್ಕಂತಹ ಕೆಲಸವನ್ನು ಈ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಕೂಡ ಮಾಡ್ತಾರೆ. ಅಂದರೆ ಈ ಮಾಧ್ಯಮಗಳು ಹಾಗೇ ಆ ಒಂದು ಆರ್ಗನೈಸೇಷನ್ ಏನಿದೆ, ಆ ಒಂದು ಅಥವಾ ಕಂಪನಿ ಏನಿದೆ ಅಥವಾ ಸರ್ಕಾರ ಏನಿದೆ ಅವುಗಳ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ ಕೂಡ ಈ ಒಂದು
ಪಬ್ಲಿಕ್ ರಿಲೇಷನ್ಸ್ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳು ಕೂಡ ಕೆಲಸವನ್ನು ಮಾಡ್ತಾರೆ. ಮಾಧ್ಯಮಗಳ ಜೊತೆಗೆ ನಿರಂತರವಾಗಿ ಸಂಪರ್ಕಗಳನ್ನು ಇಟ್ಕೊಳ್ತಕ್ಕಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಆದಷ್ಟು ಅದರ ಜೊತೆ ಜೊತೆಗೆ ಪ್ರಚಾರವನ್ನು ಕೂಡ ಮಾಡ್ತಕ್ಕಂಥದ್ದು ಆ ಆರ್ಗನೈಸೇಷನ್ನ ಕುರಿತಾಗಿ. ಅಲ್ಲಿ ಏನೆಲ್ಲ ಚಟುವಟಿಕೆಗಳಾಗುತ್ತೆ, ಅವರು ಏನು ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ, ಆ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ, ಅವುಗಳ ಕುರಿತಾಗಿ ಸುದ್ದಿಯನ್ನು ಹಂಚಿಕೊಳ್ತಕ್ಕಂತಹ ಕೆಲಸವನ್ನು ಈ ಒಂದು ಪಬ್ಲಿಕ್ ರಿಲೇಷನ್ಸಲ್ಲಿ ಕೂಡ ಮಾಡಲಾಗುತ್ತೆ. ಸೊ ಇನ್ ಮಾಡರ್ನ್ ಸೊಸೈಟೀಸ್ ಜರ್ನಲಿಸಮ್ ಹ್ಯಾಸ್ ಬಿಕಮ್ ದ ಮೀಡಿಯಾ ಆಫ್ ಮಾಸ್ ಎಜುಕೇಷನ್. ಸೊ ಇವತ್ತಿನ ಆಧುನಿಕ ಸಮಾಜದಲ್ಲಿ ಈ ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಏನಿದೆ ಅದು ಮಾಸ್ ಎಜುಕೇಷನ್ನ ಕೊಡ್ತಕ್ಕಂತಹದ್ದು. ಅಂದರೆ ಇಡೀ ಸಮಾಜವನ್ನು ಎಜುಕೇಟ್ ಮಾಡ್ತಾ ಇದೆ, ಯಾವುದೋ ಒಂದು ವರ್ಗಕ್ಕೆ ಅಥವಾ ಯಾವುದೋ ಒಂದು ಧರ್ಮಕ್ಕೋ ಅಥವಾ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಇರ್ತಕ್ಕಂಥದ್ದಲ್ಲ. ಅದರ ಬದಲಾಗಿ ಇಡೀ ಸಮಾಜವನ್ನು ದೃಕ್ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನು ಮಾಡಲಾಗ್ತಾ ಇದೆ. ಇಡೀ ಸಮಾಜಕ್ಕೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಅದರ ಮೂಲಕ ಅವ್ರಿಗೆ ಎಜುಕೇಟ್ ಮಾಡ್ತಾ ಇದ್ದಾರೆ. ಆಯಿತಾ, ಇಲ್ಲಿ ಯಾರನ್ನೂ ಕೂಡ ಕಡೆಗಣಿಸೋದಿಲ್ಲ. ಯಾವ ಮಾಧ್ಯಮಗಳು ಕೂಡ ಯಾರಿಗೋ ಒಬ್ಬರಿಗೋಸ್ಕರನೋ ಅಥವಾ ಯಾವುದೋ ಒಂದು ಕಮ್ಯುನಿಟಿಗೋಸ್ಕರನೋ ಅಥವಾ ಯಾವುದೋ ಒಂದು ಕಾಸ್ಟ್ಗೋಸ್ಕರನೋ ಅಥವಾ ಯಾವುದೋ ಒಂದು ರಿಲಿಜಿಯನ್ಗೆ ಅಂಥೇಳಿ ಯಾವ ಮಾಧ್ಯಮಗಳು ಕೂಡ ರೆಸ್ಟ್ರಿಕ್ಟ್ ಆಗಿಲ್ಲ. ಅದರ ಬದಲಾಗಿ ಇದು ಓಪನ್ ಪ್ಲಾಟ್ಫಾರ್ಮ್, ಯಾರು ಬೇಕಾದರೂ ಕೂಡ ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಅವಕಾಶ ಇದೆ. ಯಾರಿಗೆ ಬೇಕಾದರೂ ಯಾವ ರೀತಿಯ ಎಜುಕೇಷನ್ನ ಕೂಡ ಇಲ್ಲಿ ಪಡ್ಕೊಳ್ಳೋದಕ್ಕೆ ಅವಕಾಶಗಳು ಕೂಡ ಇರುತ್ತೆ. ಎಲ್ಲ ವರ್ಗವನ್ನು ಕೂಡ, ಎಲ್ಲ ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ವರ್ಗ, ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಧರ್ಮ, ಎಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಇಡೀ ಸಮಾಜಕ್ಕೆ, ಇಡೀ ಒಂದು ರಾಷ್ಟ್ರಕ್ಕೆ, ಇಡೀ ರಾಜ್ಯಕ್ಕೆ ಅವರು ಎಜುಕೇಷನನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ನಮ್ಮ ಮಾಧ್ಯಮಗಳು ಇವತ್ತು ಮಾಡ್ತಾ ಇದೆ. ಸೊ ಪ್ರೊವೈಡಿಂಗ್ ಸಪ್ಲಿಮೆಂಟರಿ ಎಜುಕೇಷನ್ ಟು ಸ್ಟೂಡೆಂಟ್ಸ್ ಅಟ್ ಆಲ್ ಸ್ಟೇಜಸ್. ಸೊ ಜೊತೆ ಜೊತೆಗೆ ಎಜುಕೇಷನ್ನ ನಾವು ಏನು ಇಡೀ ಸಮಾಜಕ್ಕೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ, ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ, ಅದರ ಜೊತೆ ಜೊತೆಗೆ ವಿದ್ಯಾರ್ಥಿ ವರ್ಗದವರು ಏನಿದ್ದಾರೆ, ವಿದ್ಯಾರ್ಥಿ ಸಮುದಾಯಗಳು ಏನಿದ್ದಾವೆ, ಅವರುಗಳಿಗೂ ಕೂಡ ನಾವು ಹೆಚ್ಚುವರಿ ಮಾಹಿತಿಯನ್ನು ತಲುಪಿಸುವ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಸಪ್ಲಿಮೆಂಟರಿ ಎಜುಕೇಷನನ್ನು ನಾವು ಕೊಡ್ತಾ ಇದ್ದೇವೆ. ಅಡಿಷ್ನಲ್ ಇನ್ಫಾರ್ಮೇಷನ್, ಅಡಿಷ್ನಲ್ ಎಜುಕೇಷನ್, ಲೈಕ್ ನಾವೇನು ಶಾಲೆ ಅಥವಾ ಕಾಲೇಜುಗಳಿಗೆ ಹೋಗಿಬಿಟ್ಟು ಸ್ಕೂಲ್ ಕಾಲೇಜಸ್ಗಳಿಗೆ ಹೋಗಿ ನಾವು ಹೇಗೆ ಒಂದು ರೀತಿಯ ಫಾರ್ಮಲ್ ಎಜುಕೇಷನನ್ನು ಪಡೆದುಕೊಳ್ತೇವೆ, ಅದರ ಜೊತೆ ಜೊತೆಗೆ ಅದೇ ರೀತಿಯಾಗಿ ಇನ್ಫಾರ್ಮಲ್ ಎಜುಕೇಷನ್ಸ್ಗಳನ್ನು ಹೆಚ್ಚು ಮಾಹಿತಿಯನ್ನು, ಲೈಕ್ ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರು, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಯಾರು, ನಮ್ಮ ಫಿನಾನ್ಸ್ ಮಿನಿಸ್ಟರ್ ಯಾರು, ನಮ್ಮ ಚೀಫ್ ಮಿನಿಸ್ಟರ್ ಯಾರು, ಆಯಿತಾ, ಸ್ಟೇಟಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ, ಸ್ಟೇಟಿನ ಹೋಮ್ ಮಿನಿಸ್ಟರ್ ಯಾರು, ಮತ್ತು ಸ್ಟೇಟಿನ ಫಿನಾನ್ಸ್ ಮಿನಿಸ್ಟರ್ ಯಾರು, ಅಥವಾ ಇನ್ಯಾವುದೋ ಒಂದು ಇದು ಸಿದ್ರಲ್ಲಿ ಯಾರು, ನಮ್ಮ ಎಜುಕೇಷನ್ ಮಿನಿಸ್ಟರ್ ಯಾರು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಯಾರು. ಸೊ ಹೀಗೆ ನಮ್ಮ ನಮ್ಮ ಸುತ್ತಮುತ್ತ ನಮ್ಮ ಸಮಾಜದಲ್ಲಿ ಏನೆಲ್ಲ ಆಗುಹೋಗುಗಳು ಆಗ್ತಾ ಇದೆ, ಬೆಳವಣಿಗೆಗಳಾಗ್ತಾ ಇದೆ, ಅವುಗಳ ಕುರಿತಾಗಿ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಇಲ್ಲಿ ಅನೌಪಚಾರಿಕವಾಗಿರ್ತಕ್ಕಂತಹ ಇನ್ಫಾರ್ಮಲ್ ಎಜುಕೇಷನನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ನಮ್ಮ ಮಾಧ್ಯಮಗಳು ಮಾಡ್ತಾ ಇದೆ. ಹಾಗೆಯೇ ಅಂಡ್ ಜನರಲ್ ಮಾಸಸ್, ಇಲ್ಲಿ ಬರೀ ವಿದ್ಯಾರ್ಥಿಗಳ ವರ್ಗಗಳು ಅಷ್ಟೇ ಅಲ್ಲ, ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಂದು ವರ್ಗವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ವೆದರ್ ದೇ ಆರ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್, ಅವರು ಶಿಕ್ಷಕರಾಗಿರಬಹುದು ಅಥವಾ ಶಿಕ್ಷಿತರಾಗಿರಬಹುದು ಅಥವಾ ಅಶಿಕ್ಷಿತರು ಕೂಡ ಅಲ್ಲಿ ಆಗಿರ್ಬೋದು, ಎಲ್ಲರನ್ನೂ ಕೂಡ ಇಡೀ ಸಮಾಜದಲ್ಲಿ ಇರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಮಾಸ್ ಎಜುಕೇಷನನ್ನು, ಇಡೀ ಸಮಾಜಕ್ಕೆ ಶಿಕ್ಷಣವನ್ನು ಕೊಡ್ತಕ್ಕಂತಹ ಕೆಲಸವನ್ನು ಇಲ್ಲಿ ಔಪಚಾರಿಕ ಶಿಕ್ಷಣವನ್ನು ಕೊಡ್ತಾ ಇಲ್ಲ. ನೀವು ಕಾಲೇಜ್ಗಳಿಗೆ ಹೋಗಿ ನೀವೇನು ಡಿಗ್ರಿ ತೊಗೊಳ್ತೀರಿ ಅಥವಾ ಮಾಸ್ ಡಿಗ್ರಿ ತೊಗೊಳ್ತೀರಿ ಅಥವಾ ಇನ್ಯಾವುದೇ ಒಂದು ಡಿಪ್ಲೊಮೊ ಸರ್ಟಿಫಿಕೇಟ್ಸ್ನ ತೊಗೊಳ್ತೀರಿ ಅಥವಾ ಇನ್ಯಾವುದೋ ಒಂದು ಸರ್ಟಿಫಿಕೇಟ್ಸ್ಗಳನ್ನು ಯಾವುದೋ ಒಂದು ಕೋರ್ಸ್ಗಳಿಗೆ ಅಟೆಂಡ್ ಮಾಡಿ ಅಲ್ಲಿ ನೀವು ಸಕ್ಸಸ್ ಆಗ್ತೀರಿ ಅಂತಕ್ಕಂಥದ್ದಲ್ಲ. ಅದರ ಬದಲಾಗಿ ಇನ್ಫಾರ್ಮಲ್ ಎಜುಕೇಷನ್, ಅನೌಪಚಾರಿಕ ಶಿಕ್ಷಣವನ್ನು ಕೊಡ್ತಾ ಇದೆ. ನಮ್ಮ ಸಮಾಜದಲ್ಲಿ ಏನು ಬೆಳವಣಿಗೆಗಳಾಗ್ತಾ ಇದ್ದಾವೆ ಅವುಗಳ ಕುರಿತಾಗಿ ಎಜುಕೇಷನನ್ನು ಕೊಡ್ತಕ್ಕಂತಹ ಕೆಲಸವನ್ನು ಕೂಡ ಈ ಒಂದು ನಮ್ಮ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ಸೊ ಇನ್ ಮಾಡರ್ನ್ ಟೈಮ್ಸ್ ದ ಹಾರಿಜನ್ ಆಫ್ ಜರ್ನಲಿಸಮ್ ಹ್ಯಾಸ್ ವೈಡನ್ಡ್. ಈ ಪತ್ರಿಕೋದ್ಯಮ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಪತ್ರಿಕೋದ್ಯಮದ ವ್ಯಾಪ್ತಿ ಏನಿದೆ ಅವುಗಳೆಲ್ಲವೂ ಕೂಡ ಸೀಮಿತವಾಗಿ ಉಳ್ಕೊಂಡಿಲ್ಲ. ಇದು ಎಲ್ಲ ಕ್ಷೇತ್ರವನ್ನು ಕೂಡ ಇವತ್ತು ಆಳೋದಕ್ಕೆ, ಅಂದರೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ನಾವು ಮಾಹಿತಿಯನ್ನು ಕಲೆ ಹಾಕ್ತೀವಿ, ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಒಂದು ಮಾಧ್ಯಮ ವೇದಿಕೆ ಕೂಡ ಇದು ಆಗಿರ್ತಕ್ಕಂಥದ್ದು. ಸೊ ಅಷ್ಟರ ಮಟ್ಟಿಗಿನ ಒಂದು ವ್ಯಾಪ್ತಿ ಕೂಡ ಇದು ವಿಸ್ತಾರ ಮಾಡಿಕೊಂಡಿರೋದನ್ನ ಕೂಡ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಟ್ ಹ್ಯಾಸ್ ಟ್ರಾನ್ಸೆಂಡೆಡ್ ದ ಲಿಮಿಟ್ಸ್ ಆಫ್ ಮೋರ್ ರಿಪೋರ್ಟಿಂಗ್ ಆಫ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ನ್ಯೂಸ್. ಸೊ ನಾವು ಈ ಒಂದು ಇಟ್ ಹ್ಯಾಸ್ ಟ್ರಾನ್ಸೆಂಡೆಡ್ ದ ಲಿಮಿಟ್ಸ್ ಆಫ್ ಮಿಯರ್ ರಿಪೋರ್ಟಿಂಗ್.
ಸೊ ನಾವು ಇಲ್ಲಿ ರಿಮೋ ಪೊಲಿಟಿಕಲ್ ಅಥವಾ ಎಕನಾಮಿಕ್ ನ್ಯೂಸ್ಗಳಿಗೆ ಮಾತ್ರ ನಾವು ಇವತ್ತು ರೆಸ್ಟ್ರಿಕ್ಷನ್ಸ್ಗಳನ್ನು ಮಾಡಿಕೊಂಡಿಲ್ಲ. ನಮ್ಮ ಪತ್ರಿಕೆಗಳಲ್ಲಿ ರಾಜಕೀಯ ಕುರಿತಾಗಿ ಹಾಗೆ ನಮ್ಮ ಆರ್ಥಿಕ ಚಟುವಟಿಕೆಗಳ ಕುರಿತಾಗಿ ಅಷ್ಟೇ ನಾವು ಮಾಹಿತಿಗಳನ್ನು ಅಥವಾ ಸುದ್ದಿಗಳನ್ನು ನೋಡೋದಿಲ್ಲ, ಅದರ ಹೊರತಾಗಿಯೂ ಕೂಡ ನಾವು ಸುದ್ದಿಗಳನ್ನು ನೋಡ್ತೇವೆ. ಕೃಷಿಗೆ ಸಂಬಂಧಪಟ್ಟ ಹಾಗೆ ನೋಡ್ತೇವೆ, ಮಹಿಳೆಯರಿಗೆ ಸಂಬಂಧಪಟ್ಟ ಹಾಗೆ ನೋಡ್ತೇವೆ, ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾಹಿತಿಗಳನ್ನು ನೋಡ್ತೇವೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತೇವೆ, ಮಕ್ಕಳಿಗೆ ಕೂಡ ಅಂದರೆ ಏನು ಸಣ್ಣ ಮಕ್ಕಳಿದ್ದಾರೆ ಆ ಮಕ್ಕಳಿಗೂ ಕೂಡ ವಿಶೇಷ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಸುದ್ದಿಗಳನ್ನು ಕೊಡ್ತಕ್ಕಂಥದ್ದು. ಹಾಗೆಯೇ ವಿದ್ಯಾರ್ಥಿಗಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡ್ತಾರೆ. ಸೊ ಹೀಗೆ ಪ್ರತಿಯೊಂದು ಕ್ಷೇತ್ರ ಅಂದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಕೊಡ್ತೀವಿ, ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಹೆಲ್ತ್ಗೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ಸ್ಗಳು ಸಿಗುತ್ತೆ, ಅಪರಾಧ ಸುದ್ದಿಗಳು ನಮಗೆ ಸಿಗುತ್ತೆ. ಸೊ ಹೀಗೆ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ನಮ್ಮ ಪತ್ರಿಕೆಗಳ ಮೂಲಕ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇದು ಕೇವಲ ರಾಜಕೀಯ ಆರ್ಥಿಕ ಸುದ್ದಿಗಳಿಗೆ ಅಷ್ಟೇ ಅವು ಸೀಮಿತವಾಗಿ ಇರ್ತಕ್ಕಂಥದ್ದಲ್ಲ, ಅದರ ಬದಲಾಗಿ ಇದರ ವ್ಯಾಪ್ತಿ ಮತ್ತಷ್ಟು ವಿಸ್ತಾರವಾಗಿದೆ. ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕ್ಷೇತ್ರಗಳಿಗೂ, ಪ್ರತಿಯೊಂದು ಫೀಲ್ಡ್ಗಳಿಗೂ ಕೂಡ ಇದು ವ್ಯಾಪ್ತಿಯನ್ನು ಕೂಡ ವಿಸ್ತಾರ ಮಾಡಿಕೊಂಡಿದೆ. ಆ ಎಲ್ಲ ಮಾಹಿತಿಗಳನ್ನೆಲ್ಲವನ್ನು ಕೂಡ ನಮ್ಮ ಪತ್ರಿಕೆಗಳಲ್ಲಿ ಅಥವಾ ನಮ್ಮ ಮಾಧ್ಯಮಗಳಲ್ಲಿ ನಾವು ನೋಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ನಾವು ನಮ್ಮ ನ್ಯೂಸ್ ಅಂತ ಹೇಳಿ ಬಂದಾಗ ಅಥವಾ ಪತ್ರಿಕೆಗಳಲ್ಲಿ ಅಥವಾ ಪೀರಿಯಾಡಿಕಲ್ಸ್ ಇರ್ಬೋದು ಅಥವಾ ಟೆಲಿವಿಷನ್ ಇರ್ಬೋದು ಅಥವಾ ಆನ್ಲೈನ್ ಇರಬಹುದು ಅಥವಾ ಏನೇ ಯಾವುದೇ ಒಟ್ಟಾರೆ ಮಾಧ್ಯಮ ಅಂತ ಹೇಳಿ ತೆಗೆದುಕೊಂಡಂತಹ ಸಂದರ್ಭಗಳಲ್ಲಿ ಅಲ್ಲಿ ಸುದ್ದಿಯನ್ನು ನೋಡಬೇಕಂದ್ರೆ ನಾವು ಸುದ್ದಿಯನ್ನು ನೋಡ್ತೇವೆ, ಕಾಲಮ್ ರೈಟಪ್ಸ್ಗಳನ್ನು ನೋಡ್ತೇವೆ, ವಿಶೇಷ ಬರಹಗಳನ್ನು ನೋಡ್ತೇವೆ. ಸೊ ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸುದ್ದಿಗಳನ್ನು ಎಲ್ಲವನ್ನು ಕೂಡ ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಒಂದು ಸುದ್ದಿಗಳಲ್ಲಿ ಎಲ್ಲದರಲ್ಲೂ ಕೂಡ ಕಾಮನ್ ಆಗಿ ಅಥವಾ ಸಾಮಾನ್ಯವಾಗಿ ನಾವು 5 W's and 1 H ಅನ್ನು ನಾವು ನೋಡ್ತೇವೆ. ಈ 5 W's and 1 H ನ ಕುರಿತಾಗಿ ಒಂದಷ್ಟು ಆನ್ಸರನ್ನು ಮಾಡ್ತಕ್ಕಂತಹ ಕೆಲಸವನ್ನು ನಾವು ಈ ಒಂದು ಪತ್ರಿಕೋದ್ಯಮದಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಕೂಡ ಮಾಡಲಾಗುತ್ತೆ. ಜರ್ನಲಿಸಮ್ ಹ್ಯಾಸ್ ಆಸ್ ಇಟ್ಸ್ ಮೇನ್ ಆ್ಯಕ್ಟಿವಿಟಿ ದ ರಿಪೋರ್ಟಿಂಗ್ ಆಫ್ ಇವೆಂಟ್ಸ್ ಸ್ಟೇಟಿಂಗ್ ಹೂ ವಾಟ್ ವೆನ್ ವೇರ್ ವೈ ಆ್ಯಂಡ್ ಹೌ ಆ್ಯಂಡ್ ಎಕ್ಸ್ಪ್ಲೈನಿಂಗ್ ದ ಸಿಗ್ನಿಫಿಕೆನ್ಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಇವೆಂಟ್ಸ್ ಆರ್ ಟ್ರೆಂಡ್. ಈ ಪತ್ರಿಕೋದ್ಯಮ ಅಂತಕ್ಕಂತಹದ್ದು ಅದರ ಪ್ರಮುಖ ಒಂದು ಚಟುವಟಿಕೆ ಏನಿದೆ ಅಂತಂದರೆ, ನಾವು ಈಗಾಗಲೇ ಹೇಳಿದ ಹಾಗೆ ವರದಿಗಳನ್ನು ಮಾಡ್ತಾರೆ. ಏನೆಲ್ಲ ನಮ್ಮ ಸಮಾಜದಲ್ಲಿ ಏನೆಲ್ಲ ಘಟನೆಗಳು ಸಂಭವಿಸುತ್ತೆ, ಸಾಮಾಜಿಕವಾಗಿ ಸಮಾಜಕ್ಕೆ ಹಿತವನ್ನು ಉಂಟು ಮಾಡ್ತಕ್ಕ, ಸಮಾಜಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ಏನಿದೆ ಆ ಥರದ ಘಟನೆಗಳು ಏನು ನಡೆಯುತ್ತೆ, ವಿದ್ಯಮಾನಗಳು ನಡೆಯುತ್ತೆ, ಅವುಗಳೆಲ್ಲದರ ನಾವು ವರದಿಯನ್ನು ಮಾಡ್ತೇವೆ. ಆ ವರದಿಗಳಲ್ಲಿ ಯಾವುದೇ ರೀತಿಯ ವರದಿಯನ್ನು ನೋಡಿದರೂ ಕೂಡ ಅಲ್ಲಿ ನ್ಯೂಸ್ ಆಗಿರ್ಬೋದು ಅಥವಾ ವ್ಯೂಸ್ ಆಗಿರ್ಬೋದು ಅಥವಾ ಅನಾಲಿಸಿಸ್ ರೈಟಪ್ಗಳು ಕೂಡ ಅಲ್ಲಿ ಆಗಿರ್ಬೋದು ಅಥವಾ ಕಾಲಮ್ ರೈಟಪ್ ಆಗಿರ್ಬೋದು ಅಥವಾ ಸಂಪಾದಕೀಯ ಎಡಿಟೋರಿಯಲ್ ರೈಟಪ್ ಆಗಿರ್ಬೋದು, ಯಾವುದೇ ರೀತಿ ಆಗಿರ್ತಕ್ಕಂತಹ ರೈಟಪ್ಗಳು ಕೂಡ ಅಲ್ಲಿ ಆಗಿರ್ಬೋದು, ಅವುಗಳೆಲ್ಲದರೂ ಕೂಡ ನಾವು ಈ ಒಂದು 5 W's and 1 H ಬಗ್ಗೆ ನಾವು ಗಮನವನ್ನು ಕೊಡ್ತೇವೆ. 5 W's and 1 H ಅಲ್ಲಿ ಯಾರು ಹೇಳಿದರು, ಏನನ್ನು ಹೇಳಿದರು, ಯಾವಾಗ ಹೇಳಿದರು, ಎಲ್ಲಿ ಹೇಳಿದರು, ಯಾಕೆ ಹೇಳಿದರು, ಸೊ ಇವುಗಳೆಲ್ಲದರ ಕುರಿತಾಗಿ ನಾವು 5 5 W's ನಾವು ಉತ್ತರವನ್ನು ಹುಡುಕ್ತೇವೆ. ಹೇಗೆ ಹೇಳಿದರು, ಸೊ ಇವುಗಳೆಲ್ಲದರ ಹೌ ಅಥವಾ ಹೂ ವಾಟ್ ವೆನ್ ವೇರ್ ವೈ ಆ್ಯಂಡ್ ಹೌ ಈ 5 6 ಅಂಶಗಳನ್ನು 5 W's and 1 H ಈ ಇಷ್ಟು ಅಂಶಗಳನ್ನು ನಾವು ಬೇಸಿಕ್ಕಾಗಿ ಇಟ್ಕೊಳ್ತೇವೆ. ಅವುಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಯಾವತ್ತೂ ಕೂಡ ವರದಿಯನ್ನು ತಯಾರು ಮಾಡ್ತಕ್ಕಂಥದ್ದು. ಸೊ ಇವುಗಳನ್ನು ಎಕ್ಸ್ಪ್ಲೈನ್ ಮಾಡೋದ್ರ ಮೂಲಕ ಅಂದರೆ ಹೂ ವಾಟ್ ವೆನ್ ವೇರ್ ವೈ ಆ್ಯಂಡ್ ಹೌ ಈ 5 6 ಅಂಶಗಳನ್ನು ನಾವು ವಿವರಿಸುವುದರ ಮೂಲಕ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಎಫೆಕ್ಟ್ಸ್ ಆಫ್ ಇವೆಂಟ್ಸ್ ಆರ್ ಟ್ರೆಂಡ್ಸ್ ಅಂದರೆ ಅದರ ಮಹತ್ವ ಎಷ್ಟಿದೆ, ಆ ಸುದ್ದಿಯ ಮಹತ್ವ ಎಷ್ಟಿದೆ, ನಾವು ಯಾಕೆ ಈ ಸುದ್ದಿಯನ್ನು ಕೊಡಬೇಕು, ಈ ಸುದ್ದಿಯನ್ನು ಕೊಡೋದ್ರಿಂದ ಯಾವ ರೀತಿಯ ಪರಿಣಾಮಗಳನ್ನು ನಾವು ಸಮಾಜದಲ್ಲಿ ಬೀರೋ ಹಾಕುತ್ತೆ, ಈ ಸುದ್ದಿಗಳು ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಪ್ರಭಾವವನ್ನು ಬೀರುತ್ತೆ ಅನ್ನೋದರ ಕುರಿತಾಗಿ ಆ ಇವೆಂಟ್ ಎಷ್ಟು ಎಫೆಕ್ಟಿವ್ ಆಗಿದೆ, ಅದು ಪ್ರಭಾವ ಎಷ್ಟಿದೆ, ಅದರ ಪರಿಣಾಮ ಎಷ್ಟಿದೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದಾವೆ. ಸೊ ಜರ್ನಲಿಸಮ್ ಎಕ್ಸಿಸ್ಟ್ ಇನ್ ಎ ನಂಬರ್ ಆಫ್ ಮೀಡಿಯಾ. ಈಗಾಗಲೇ ಹೇಳಿದ ಹಾಗೆ ಪತ್ರಿಕೋದ್ಯಮ ಅಂತಕ್ಕಂಥದ್ದು ಈ ಮಾಧ್ಯಮಗಳನ್ನು ಪತ್ರಿಕೋದ್ಯಮ ಅಂತ ಹೇಳಿ ಕೂಡ ಗುರುತಿಸ್ತಕ್ಕಂಥದ್ದು. ದೆನ್ ನ್ಯೂಸ್ ಪೇಪರ್, ಟೆಲಿವಿಷನ್, ರೇಡಿಯೋ, ಮ್ಯಾಗ್ಝಿನ್ಸ್ ಆ್ಯಂಡ್ ಮೋಸ್ಟ್ ರೀಸೆಂಟ್ಲಿ ವರ್ಲ್ಡ್ ವೈಡ್ ವೆಬ್.
ಅಂದರೆ ಆನ್ಲೈನ್ ಮೀಡಿಯಾ ಅಥವಾ ನವಮಾಧ್ಯಮಗಳು ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. ಸೊ ಈ ಒಂದು ದಿನಪತ್ರಿಕೆಗಳನ್ನ ನಾವು ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ನಾವು ಗುರುತಿಸ್ತೇವೆ, ಟೆಲಿವಿಷನ್ನ ಗುರುತಿಸ್ತೇವೆ, ರೇಡಿಯೋವನ್ನು ಗುರುತಿಸ್ತೇವೆ, ಮ್ಯಾಗ್ಝೀನ್ಸ್ ನಿಯತಕಾಲಿಕಗಳನ್ನು ಕೂಡ ಗುರುತಿಸ್ತಕ್ಕಂಥದ್ದು. ಹಾಗೆ ಇತ್ತೀಚಿನ ಒಂದು ಬೆಳವಣಿಗೆ ಕಳೆದ 20 ವರ್ಷಗಳಿಂದ ನಮ್ಮ ಜಗತ್ತಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರ್ತಕ್ಕಂಥ ಒಂದು ಬೆಳವಣಿಗೆ ವರ್ಲ್ಡ್ ವೈಡ್ ವೆಬ್ ಅಥವಾ ನವ ಮಾಧ್ಯಮ ಅಂತ ಹೇಳಿ ಕೂಡ ಕರಿತೇವೆ, ನ್ಯೂ ಮೀಡಿಯಾ ಅಂತ ಹೇಳಿ ಕೂಡ ಅದನ್ನು ಕರಿತಕ್ಕಂಥ. ಸೊ ಈ ಥರ ಈ ಒಂದು ಆ ಒಂದು ಮಾಧ್ಯಮಗಳ ಮೂಲಕ ಈ ಒಂದು ಮಾಧ್ಯಮಗಳನ್ನು ಒಟ್ಟಾರೆಯಾಗಿ ನಾವು ಪತ್ರಿಕೋದ್ಯಮ ಅಂತ ಹೇಳಿ ಕೂಡ ಕರೀತಕ್ಕಂಥದ್ದು. ಸೊ ಇದು ಪತ್ರಿಕೋದ್ಯಮದ ಲಕ್ಷಣ ಅಥವಾ ನೇಚರ್ ಆಫ್ ಜರ್ನಲಿಸಮ್. ಓಕೆ, ಥ್ಯಾಂಕ್ ಯು.